ನಾನಿವತ್ತು ರಾಜ್ಮಾ ಗೊಜ್ಜು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ರಾಜ್ಮಾ 200 ಗ್ರಾಮ್ ತೊಗೊಂಡಿದ್ದೀನಿ. ಸೊ ಇದನ್ನು ರಾತ್ರಿ ಆದರೂ ನೆನೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಳಗ್ಗೆ ನೆನೆ ಹಾಕ್ಕೊಳ್ಳಿ. ಬೆಳಗ್ಗೆ ನೆನೆ ಹಾಕಿದ್ರೆ ಸಾಯಂಕಾಲ ಮಾಡ್ಬೋದು, ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಾಡ್ಕೋಬೋದು. ಆಲೂಗಡ್ಡೆ, ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ದೊಡ್ಡದು. ಸೊ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ, ಇನ್ನೂ ಬೇಯಿಸ್ಕೊಳ್ಳಿಲ್ಲ. ಸೊ ಇದ್ರ ಜೊತೆ ಬೇಯಿಸ್ಕೋಬೇಕು ಇದನ್ನು. ಆಮೇಲೆ ಬೇಯಿಸ್ಕೊಳ್ಳೋಣ. ಎಣ್ಣೆ, ಒಗ್ಗರಣೆಗೆ ಅರಶಿನ ಪುಡಿ 1/2 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಉಪ್ಪು ರುಚಿಗೆ, ಕೊತ್ತಂಬರಿ ಸ್ವಲ್ಪ, ಟೊಮೆಟೊ 2 ದೊಡ್ಡದು, ಈರುಳ್ಳಿ ದಪ್ಪದು 1, ಗೋಡಂಬಿ 5, ಹಸಿರು ಮೆಣಸಿನ್ಕಾಯಿ 6, ಶುಂಠಿ 1 ಇಂಚು, ಬೆಳ್ಳುಳ್ಳಿ 1 ದಪ್ಪದು, ತೆಂಗಿನ ತುರಿ 1-2 ಸ್ಪೂನು, ಒಣ ಕೊಬ್ಬರಿ ಆದರೂ ಓಕೆ, ಹಸಿ ಕೊಬ್ಬರಿ ಆದರೂ ಓಕೆ, ಈರುಳ್ಳಿ 1 ಒಗ್ಗರಣೆಗೆ, ಕರಿಬೇವು ಒಗ್ಗರಣೆಗೆ. ಇದು ಹಾಲಿನ ಕೆನೆ, ಇದು ಬೆಳಗ್ಗೆ ಹಾಲು ಕಾಯಿಸಿ ರಾತ್ರಿ ಕಾಯಿಸಿಟ್ಕೊಂಡ್ರೆ ಬೆಳಗ್ಗೆ ಸಿಗುತ್ತೆ ಇದು ಕೆನೆ, ಅದನ್ನು ತಗೊಳ್ಳಿ. ಇಲ್ಲ ಆಪ್ಷನಲ್, ಬೇಕಾದರೆ ಹಾಕಿ ಇಲ್ಲಾಂದರೆ ಬೇಡ, ಗೋಡಂಬಿ ಹಾಕಿರ್ತಿರಲ್ಲ ಅದಕ್ಕೆ. ಸೊ ಈಗ ಬನ್ನಿ ಯಾವ ಥರ ಅಂತ ಮಾಡೋಣ. ಕುಕ್ಕರ್ನಲ್ಲಿ ರಾಜ್ಮಾ ಕಾಳು ಹಾಕ್ಕೊಂಬಿಡಿ, ಹಾಕ್ಕೊಂಡು ಆಲೂಗಡ್ಡೆ ಅದ್ರ ಮೇಲೆ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಉಪ್ಪಾಕಿ ನೀರು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇದನ್ನು 4-5 ವಿಸಿಲ್ ಮಾಡಬೇಕು. 3 ವಿಸಿಲು ಫುಲ್ ಫ್ಲೇಮಲ್ಲಿ, ಇನ್ನೆರಡು ವಿಸಿಲ್ ಬಂದು ಸಿಮ್ಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ನುಣ್ಣಕ್ಕಾಗಬೇಕು, ಬೆಂದಮೇಲೆ ಇದನ್ನ ಮ್ಯಾಶ್ ಮಾಡ್ಕೋಬೇಕು ಆಲೂಗಡ್ಡೆನ. ಸೊ ಈಗ ಇದು ಆಗಲಿ ಕುಕ್ಕರು. ಪ್ಲೇಟಲ್ಲಿ ಇಟ್ಟಿದ್ನಲ್ಲ ಇದೆಲ್ಲ ಮಸಾಲೆ ಐಟಮು, ಎಲ್ಲ ರುಬ್ಕೊಂಬಿಡೋಣ. ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, ತೆಂಗಿನ ತುರಿ ಎಲ್ಲ ಇಟ್ಟಿದ್ನಲ್ಲ ಅದಷ್ಟು ರುಬ್ಕೊಂಬಿಡೋಣ. ಟೊಮೆಟೊ ಕೊತ್ತಂಬರಿ ಸ್ವಲ್ಪ, ಅದು ನುಣ್ಣಕ್ಕಾದ್ಮೇಲೆ ಟೊಮೆಟೊ ಕೊತ್ತಂಬರಿ ಹಾಕಿ ರುಬ್ಕೊಳ್ಳೋಣ. ಒಗ್ಗರಣೆಗೆ ಇಟ್ಕೊಳ್ಳೋಣ, ಮಸಾಲೆನೂ ರುಬ್ಬಿಟ್ಕೊಂಡಿದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ, ಕರಿಬೇವು ಒಟ್ಟಿಗೆ ಹಾಕ್ಕೊಂಬಿಡಿ. ಇದು ಮಸಾಲೆ ರುಬ್ಬಿಟ್ಕೊಂಡಿರೋದು, ತುಂಬ ನುಣ್ಣಕ್ಕೆ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಟೊಮೆಟೊ ಕೊತ್ತಂಬರಿ ಲಾಸ್ಟಲ್ಲಿ ಹಾಕಿದ್ಮೇಲೆ ಸ್ವಲ್ಪ ತರಿತರಿ ಇರಲಿ ಇಷ್ಟು. ಈಗ ಈರುಳ್ಳಿ, ಕರಿಬೇವು ಆಗಿದೆ, ಹಾಕ್ಕೊಳ್ಳೋಣ ಇದನ್ನು. ರುಬ್ಬಿರೋ ಪೇಸ್ಟ್ ಹಾಕಿ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಅರಶಿನ ಪುಡಿ, ಖಾರದ ಪುಡಿ 1 ಸ್ಪೂನು, ಖಾರ ಸಾಕಾಗಲಿಲ್ಲ ಅಂದರೆ ಹಾಕ್ಕೋಬೋದು ಇನ್ನೂ ಸ್ವಲ್ಪ. ನೀವು ಗರಂ ಮಸಾಲ ಬಿಟ್ಟೋಗಿತ್ತು ಹೇಳೋದು, ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ 1-2 ನಿಮಿಷ. ಸೊ ಮಸಾಲೆ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಹಸಿ ವಾಸನೆ, ಎಣ್ಣೆಲೆ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನು ಪೂರಿ, ಚಪಾತಿ, ದೋಸೆ, ಪರೋಟ, ನಾನ್ ಅದ್ರ ಜೊತೆಲ್ಲ ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಹಾಲ್ಕೆನೆ, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕುದೀಲಿ. ಅದು ರಾಜ್ಮಾ ಬಂದು, ಒಂದೊಂದು ರಾಜ್ಮಾ ಚೆನ್ನಾಗಿ ಬೇಯೋದಿಲ್ಲ, ಅದಕ್ಕೆ ಸ್ವಲ್ಪ ನೋಡಿ ವಿಸಿಲ್, ಇನ್ನೂ 1 ವಿಸಿಲ್ ಜಾಸ್ತಿ ಮಾಡಿಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಮಸಾಲೆಯಲ್ಲಿ ಬೇಯೋದಿಲ್ಲ ಚೆನ್ನಾಗಿ. ಇನ್ನೊಂದು ವೈಟು ಇರುತ್ತೆ, ನಾನು ಇದು ಡಾರ್ಕ್ ಕಲರ್ದ ತೊಗೊಂಡಿದ್ದೀನಿ, ವೈಟಲ್ಲೂ ಚೆನ್ನಾಗಿರುತ್ತೆ, ಎರಡು ಥರ ಸಿಗುತ್ತೆ ರಾಜ್ಮಾ. ಸೊ ಮಕ್ಳಿಗೂ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮನೆ ಅಂತೂ ನಮ್ಮ ಮಕ್ಳು ಇಬ್ಬರಿಗೂ ತುಂಬ ಇಷ್ಟ ಇದು. ಸೊ ಮಸಾಲೆ ಆಗಲಿ ಇನ್ನೂ ಸ್ವಲ್ಪ. ಕುಕ್ಕರ್ ತಣ್ಣಕ್ಕಾಗಿದೆ, ಆಲೂಗಡ್ಡೆ ಎಲ್ಲ ನೋಡಿ ಕಲರ್ ಆಗಿದೆ ಫುಲ್ಲು ರಾಜ್ಮಾದೆ. ಸೊ ಆಲೂಗಡ್ಡೆ ಮಾತ್ರ ಮ್ಯಾಶ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಮ್ಯಾಶ್ ಮಾಡ್ಕೊಬಿಟ್ಟು. ಕಾಳನ್ನ ಸುಮ್ಮನೆ ಹಾಗೆ ಇದ್ರ ಜೊತೆ ಇದು ಮಾಡ್ಕೊಳ್ಳಿ. ನೋಡಿ ಈ ಥರ ಮ್ಯಾಶ್ ಮಾಡಿಕೊಂಡು ಮಸಾಲೆ ಕುದಿತಾ ಇದೆಯಲ್ಲ, ಸೊ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನ. ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ, ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ನೋಡಿಕೊಂಡು. ಸೊ ಈಗ ಇದು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ಳೋಣ ಇದಕ್ಕೆ.
ಕುದಿತಾ ಇದೆ ಈಗ. ಈಗ ಲಾಸ್ಟ್ ಮೂಮೆಂಟಲ್ಲಿ ಕೆನೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆನೆ ಫ್ರೆಶ್ ಕ್ರೀಮು ಸಿಗುತ್ತೆ, ಅಮೂಲ್ದು, ನಂದಿನಿದು, ಯಾವ್ದು ಬೇಕಾದರೂ ಹಾಕ್ಕೋಬೋದು. ಸೊ ನಾನು ಮನೇಲಿರೋದೇ ಹಾಕ್ಕೊಂಡಿದ್ದೀನಿ. ಸೊ ಈಗ ಕಲಸ್ಕೊಂಡು ಒಂದೆರಡೇ ಎರಡು ನಿಮಿಷ ಕುದ್ಮೇಲೆ ಕೊತ್ತಂಬರಿ ಹಾಕಿ ಇಳಿಸ್ಕೊಂಬಿಡೋಣ. ಆಗಿದೆ ನೋಡಿ, ನಾನು ಇಷ್ಟು ಥಿಕ್ನೆಸ್ ಇಟ್ಟಿದ್ದೀನಿ. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಇನ್ನೂ ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು, ಅದೇನಿಲ್ಲ, ಕುದಿಸಿದ್ರೆ ಗಟ್ಟಿ ಆಗಿಬಿಡುತ್ತೆ. ಸೊ ಈಗ ಆಗಿದೆ, ಕೊತ್ತಂಬರಿ ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ಆಗಿದೆ. ಹೋಟೆಲ್ ಸ್ಟೈಲು ರಾಜ್ಮಾ ಗೊಜ್ಜು ರೆಡಿ ಆಗಿದೆ. ಸೊ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.